ಕೆರಾನ್ ಸೆಕ್ಟರ್ ಕುಪ್ವಾರ ಕಾಶ್ಮೀರ ಮತ್ತೆ ವಿಸಿಬಿಲಿಟಿ ಇದೆಯಲ್ಲ ಹೀಗೆ ಎದುರು ಬದರು ನಿಂತ್ಕೊಂಡ್ರೆ ಒಂದು ಮೀಟರ್ ವಿಸಿಬಿಲಿಟಿ ಇರಲ್ಲ ಅವ್ರಿಗೆ ಒಂದು ಐದು ಜನ ಸಸ್ಪಿಷಿಯಸ್ಲಿ ಬಿಹೇವ್ ಮಾಡ್ತಿದ್ದಾರೆ ಮತ್ತು ನಮ್ಮ ಕಡೆ ಆ ಕಡೆಯಿಂದ ಬರ್ತಿದ್ದಾರೆ ಅನ್ನೋದು ಅವರಿಗೆ ಸೆನ್ಸರ್ಸಿಂದ ಮತ್ತು ಆ ಎಲೆಕ್ಟ್ರಾನಿಕ್ ಸರ್ವೆಲೆನ್ಸಿಂದ ಕನ್ಫರ್ಮ್ ಆಗುತ್ತೆ ಈ ಇನ್ಸಿಡೆಂಟಲ್ಲೂ ಏಟ್ ಜಾಟ್ ಅವರು ಚಾಲೆಂಜ್ ಮಾಡಿದಾಗ ಅವರು ಫೈರ್ ಓಪನ್ ಮಾಡಿಬಿಡ್ತಾರೆ ಎಲ್ರಿಗೂ ನಮಸ್ಕಾರ ಜಮ್ಮು ಕಾಶ್ಮೀರ ಭಾಗದಲ್ಲಿ ನಾವು ತುಂಬ ಇನ್ಸರ್ಜೆನ್ಸಿಯ ಬಗ್ಗೆ ಕೇಳ್ತಿರ್ತೀವಿ ತುಂಬ ಸತಿ ಸ್ಕಿರ್ಮಿಷ್ ಆಗಿ ನಾವು ಇನ್ಫಿಲ್ಟ್ರೇಟರ್ಸ್ನ ಹೊಡೆದಾಕಿದ್ದೀವಿ ಅಂತಲೂ ನ್ಯೂಸ್ ಪೇಪರ್ಗಳಲ್ಲಿ ಓದಿರ್ತೀವಿ ಇವತ್ತು ಇದೇ ಥರದ ಒಂದು ಇನ್ಸಿಡೆಂಟನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಬಂದಿದ್ದೀನಿ ಫಸ್ಟ್ ಏಪ್ರಿಲ್ 2020 ನಾವು ಕೊರೋನಾ ಲಾಕ್ಡೌನಿನ ಪೀರಿಯಡಲ್ಲಿ ಇದ್ವಿ ಆಪರೇಷನ್ ರಂಡೋರಿ ಬೆಹಕ್ ಅಂತ ಹೇಳಿಬಿಟ್ಟು ಕೆರಾನ್ ಸೆಕ್ಟರ್ ಕುಪ್ವಾರ ಕಾಶ್ಮೀರ್ ಈ ಜಾಗದಲ್ಲಿ ನಡೆದಿರುತ್ತೆ ಆಪರೇಷನ್ ಲಾಂಚ್ ಆಗಿರುತ್ತೆ ಈ ಆಪರೇಷನ್ ಹೇಗೆ ಶುರುವಾಯಿತು ಹೇಗೆ ನಡೀತು ಹೇಗೆ ಕೊನೆಗೊಳ್ತು ಈ ವಿಷಯನ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋನಿದ್ದೀನಿ ಫಸ್ಟ್ ಏಪ್ರಿಲಲ್ಲಿ ಬೇಸಿಕಲಿ ವಿಂಟರಲ್ಲಿ ಏನಾಗುತ್ತೆ ಆರ್ಮಿ ಔಟ್ಪೋಸ್ಟ್ಗಳಿದ್ದಾವೆ ಅಕ್ರಾಸ್ ಲೈನ್ ಆಫ್ ಕಂಟ್ರೋಲ್ ಈ ಸೋಲ್ಜರ್ಸು ಇನ್ಫ್ಯಾಂಟ್ರಿ ಬೆಟಾಲಿಯನ್ನಿನ ಸೋಲ್ಜರ್ಸ್ ಏನು ಮಾಡ್ತಾರೆ ಸ್ನೋಫಾಲ್ ಫಸ್ಟ್ ಸ್ನೋಫಾಲ್ ಶುರುವಾಗ್ತಿದ್ದ ಹಾಗೆ ಆ ಔಟ್ಪೋಸ್ಟ್ಗಳನ್ನು ಹೋಗಿ ಮ್ಯಾನ್ ಮಾಡಿದ್ರೆ ಅವ್ರು ನೆಕ್ಸ್ಟ್ ವಾಪಸ್ ಬರೋದು 6 ತಿಂಗಳ ನಂತರ ಏಪ್ರಿಲ್ ಎಂಡ್ ಮೇ ಹೊತ್ತಿಗೆ ಆ ಸ್ನೋಫಾಲ್ ಆಗುವ ಪೀಕ್ ಪೀರಿಯಡ್ ಏನಿರುತ್ತೆ ಆ ಟೈಮಲ್ಲಿ ಇನ್ಫಿಲ್ಟ್ರೇಷನ್ ಸಾಧ್ಯ ಇಲ್ಲ ತುಂಬ ಕಷ್ಟ ಇನ್ಫಿಲ್ಟ್ರೇಟ್ ಮಾಡೋದು ಯಾಕೆಂದರೆ ಫ್ರೆಶ್ ಸ್ನೋ 7 ಫೀಟ್ 8 ಫೀಟ್ ಬೀಳ್ತಿರುತ್ತೆ ಅವಲಾಂಚಸ್ ಆಗ್ತಿರ್ತವೆ ಹಾಗಾಗಿ ಆ ಕಡೆಯಿಂದನೂ ಇನ್ಫಿಲ್ಟ್ರೇಷನ್ ಆಗಲ್ಲ ಆದರೆ ನಮ್ಮ ಆರ್ಮಿ ಔಟ್ಪೋಸ್ಟನ್ನು ಮ್ಯಾನ್ ಮಾಡಿರ್ತಾರೆ ಆದರೆ ಪೆಟ್ರೋಲಿಂಗ್ ಇರಲ್ಲ ಪ್ಯಾಟ್ರೋಲಿಂಗ್ ಇಲ್ಲದೆ ಇರೋದ್ರಿಂದ ಆ ಲೂಪ್ ಹೋಲ್ಸ್ ಇರ್ತವೆ ಮಧ್ಯದಲ್ಲಿ ಇಲ್ಲಿ ಏನಾಗುತ್ತೆ ಅಂತೇಳಿ ಹೇಳಿದ್ರೆ ಈ ಇನ್ಫಿಲ್ಟ್ರೇಟರ್ಸ್ ಏನು ಮಾಡ್ತಾರೆ ಅಂದರೆ ಏಪ್ರಿಲಲ್ಲಿ ಸ್ನೋ ಕರ್ಗಕ್ಕೆ ಶುರುವಾಗುತ್ತಲ್ಲ ಆಗ ಈ ಮೌಂಟೇನ್ ಪಾಸಸ್ ಕ್ಲಿಯರ್ ಆಗ್ತವೆ ಆ ಮೌಂಟೇನ್ ಪಾಸಸ್ ಕ್ಲಿಯರ್ ಆಗ್ತಾ ಇದ್ದ ಹಾಗೆ ಇವರು ಒಳಗೆ ನುಗ್ಗೋದು ಅವನ್ನೆಲ್ಲ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ನಮ್ಮ ಔಟ್ಪೋಸ್ಟ್ಗಳಲ್ಲಿದ್ದರೂ ಕೂಡ ನಾವು ಪ್ಯಾಸಿವ್ ಸರ್ವೆಲೆನ್ಸನ್ನು ತುಂಬ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಿದ್ದೀವಿ ಅಕ್ರಾಸ್ ನಮ್ಮ 740 ಕಿಲೋಮೀಟರ್ಸ್ ಲೈನ್ ಆಫ್ ಕಂಟ್ರೋಲ್ ಏನಿದೆ ಇನ್ಫ್ರಾರೆಡ್ ಸೆನ್ಸಾರ್ಸು ಮೋಷನ್ ಸೆನ್ಸಾರ್ಸು ಎಲೆಕ್ಟ್ರಾನಿಕ್ ಸೆನ್ಸಾರ್ಸು ಡ್ರೋನ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಸಿಸಿ ಕ್ಯಾಮ್ರಾಗಳನ್ನು ಯೂಸ್ ಮಾಡ್ತಾ ಇದ್ದೀವಿ ಮತ್ತು ತುಂಬ ಕಡೆಯಲ್ಲಿ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ ಹಾಗಾಗಿ ಸರ್ವೆಲೆನ್ಸಲ್ಲಿ ನಮಗೇನೇ ಸಸ್ಪಿಷಿಯಸ್ ಅಂತ ಹೇಳಿ ಕಂಡ್ರೂ ಕೂಡಲೇ ನಾವು ಅಲ್ಲಿಯ ಲೋಕಲ್ ಸ್ಟ್ರೈಕ್ ಟೀಮ್ಗೆ ಆ ಇನ್ಫಾರ್ಮೇಷನನ್ನು ರಿಲೇ ಮಾಡಿಬಿಟ್ಟು ಅದನ್ನ ವೆರಿಫೈ ಮಾಡೋಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇದೆ ಈ ಫಸ್ಟ್ ಏಪ್ರಿಲ್ 2020 ಏನಾಗುತ್ತೆ ಈ ಸರ್ವೆಲೆನ್ಸ್ ಕಂಟ್ರೋಲ್ ಸೆಂಟ್ರಲ್ಲಿ ಏನಾಗುತ್ತೆ ಅವ್ರಿಗೆ ಒಂದು 5 ಜನ ಸಸ್ಪಿಷಿಯಸ್ಲಿ ಬಿಹೇವ್ ಮಾಡ್ತಿದ್ದಾರೆ ಮತ್ತು ನಮ್ಮ ಕಡೆ ಆ ಕಡೆಯಿಂದ ಬರ್ತಿದ್ದಾರೆ ಅನ್ನೋದು ಅವರಿಗೆ ಸೆನ್ಸರ್ಸಿಂದ ಮತ್ತು ಆ ಎಲೆಕ್ಟ್ರಾನಿಕ್ ಸರ್ವೆಲೆನ್ಸಿಂದ ಕನ್ಫರ್ಮ್ ಆಗುತ್ತೆ ಹತ್ತಿರದಲ್ಲಿ 8 ಜಾಟ್ ಅವ್ರದ್ದು 8th ಬೆಟಾಲಿಯನ್ ಜಾಟ್ ರೆಜಿಮೆಂಟ್ ಅದರದೊಂದು ಯೂನಿಟ್ ಇರುತ್ತೆ ಕೂಡಲೇ ಜಾಟ್ ರೆಜಿಮೆಂಟಿನ ಸಿ ಒ ಅವರ ಅಲ್ಲಿರೋ ಆ ಸೋಲ್ಜರ್ಸ್ಗೆ ಇನ್ಫಾರ್ಮ್ ಮಾಡ್ತಾರೆ ಆ 5 ಜನರನ್ನ ಟ್ರ್ಯಾಕ್ ಮಾಡಿ ಏನು ಅಂಥೇಳಿ ನೋಡಿ ಅಂತ ಹೇಳ್ಬಿಟ್ಟು ಯಾಕೆ ಅಂದರೆ ಹಳ್ಳಿಯವರು ಕೂಡ ಎಲ್ ಒ ಸಿಯಲ್ಲಿ ಇರ್ತಾರೆ ಹಾಗಾಗಿ ಅವರೂ ಕೂಡ ಎಲ್ಲರೂ ಶಿಕಾರಿಗೆ ಹೋಗ್ತಿರೋದು ಅಥವಾ ದನ ಕುರಿಗೆ ಏನಾದ್ರು ಹುಲ್ಲು ಕಡ್ಡಿ ಏನಾದ್ರು ತರಕ್ಕೆ ಹೋಗಿರೋದು ಹಾಗೂ ಇರೋ ಸಾಧ್ಯತೆ ಇರುತ್ತೆ ಈ 8 ಜಾಟ್ ಅವರು ಕೂಡಲೇ ಇಂಟರ್ಸೆಪ್ಟ್ ಮಾಡ್ತಾರೆ ಮಧ್ಯಾಹ್ನ 12:30 1 ಗಂಟೆಗೆ ಇವರಿಗೆ ಇನ್ಫಾರ್ಮೇಷನ್ ಬಂದಿರುತ್ತೆ ಸಂಜೆ 4:30ಕ್ಕೆ ಇಂಟರ್ಸೆಪ್ಟ್ ಮಾಡ್ತಾರೆ ಇಂಟರ್ಸೆಪ್ಟ್ ಮಾಡಿದಾಗ ನಮ್ಮದ್ರಲ್ಲಿ ಫಸ್ಟ್ ನಾವು ಫೈರ್ ಮಾಡುವ ಹಾಗಿಲ್ಲ ಸೋಲ್ಜರ್ಸ್ಗೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಇದೆ ಫಸ್ಟ್ ನಾವು ಚಾಲೆಂಜ್ ಮಾಡಬೇಕು ಯಾರು ನೀನು ಯಾಕೆ ಬಂದಿದ್ಯಾ ಅಂಥೇಳಿ ಐಡೆಂಟಿಫೈ ಯುವರ್ ಸೆಲ್ಫ್ ಅಂತ ಹೇಳಿದಾಗ ಅವ್ರಿಗೆ ಸಪ್ರೇಟ್ ಐ ಡಿ ಕಾರ್ಡ್ಸ್ ಇಶ್ಯೂ ಮಾಡಿರ್ತಾರೆ ಹಂಗೆ ಕೇಳಿದ ತಕ್ಷಣ ಫಸ್ಟ್ ಗುಂಡು ಆ ಕಡೆಯಿಂದ ಬರಬೇಕು ಲಾಸ್ಟ್ ಗುಂಡು ನಮ್ಮದು ಅಂಥೇಳಿ ನಮ್ಮ ಲೆಕ್ಕಾಚಾರ ಈ ಇನ್ಸಿಡೆಂಟಲ್ಲೂ 8 ಜಾಟ್ ಅವರು ಚಾಲೆಂಜ್ ಮಾಡಿದಾಗ ಅವ್ರು ಫೈರ್ ಓಪನ್ ಮಾಡಿಬಿಡ್ತಾರೆ ಫೈರ್ ಓಪನ್ ಮಾಡಿದ್ದಲ್ಲದೇ ಅವ್ರ ಹತ್ರ ತುಂಬ ಹೆವಿ ವೆಪನ್ರಿ ಕ್ಯಾರಿ ಮಾಡ್ಕೊಂಡು ಬರ್ತಾ ಇರ್ತಾರೆ ನಾವು ಸಿಕ್ಕಾಕೊಂಡಿದ್ದೀವಿ ಅಂತ ಗೊತ್ತಾದ ತಕ್ಷಣ ಅವರೆಲ್ಲ ಹೆವಿ ವೆಪನ್ರಿನ ಬಿಟ್ಟು ಎಲ್ಲ ಅವ್ರದ್ದು ಲಗೇಜು ಆ್ಯಮಿನೇಷನ್ನು ಡ್ರೈ ಫ್ರೂಟ್ಸು ಎಲ್ಲವನ್ನು ಬಿಟ್ಟು ಈ 5 ಜನ ಓಡೋಗ್ಬಿಡ್ತಾರೆ ಬೇಸಿಕಲಿ ಅಲ್ಲಿ ಸ್ನೋಫಾಲ್ ಎಲ್ಲ ಹೇಗೆ ಅಂಥೇಳಿ ಹೇಳಿದ್ರೆ ನಮ್ಗೆ ದಕ್ಷಿಣ ಕನ್ನಡದಲ್ಲಿ ಮಳೆ ನಾವು ಗಮನಿಸಿರ್ಬೋದು 5-6 ದಿನ ಕಂಟಿನ್ಯೂಸ್ ಮಳೆ ಬರುತ್ತೆ ಅಲ್ಲಿ ಸ್ನೋಫಾಲ್ ಅದೇ ಥರ ಕಂಟಿನ್ಯೂಸ್ ಆಗುತ್ತೆ ಮತ್ತು ವಿಸಿಬಿಲಿಟಿ ಇದೆಯಲ್ಲ ಹೀಗೆ ಎದುರು ಬದರು ನಿಂತ್ಕೊಂಡ್ರೆ 1 ಮೀಟರ್ ವಿಸಿಬಿಲಿಟಿ ಇರಲ್ಲ ಅಂಥ ಸಿಚುವೇಷನಲ್ಲಿ ಅವರು ಆ ಫಾಗಿನ ಡೆನ್ಸ್ ಕವರಲ್ಲಿ 5 ಜನ ಎಸ್ಕೇಪ್ ಆಗಿಬಿಡ್ತಾರೆ 8 ಜಾಟ್ ಅವ್ರಿಗೆ ಅವತ್ತು ಅವ್ರನ್ನ ಇಂಟರ್ಸೆಪ್ಟ್ ಮಾಡ್ತಾರೆ ವಿನಃ ಯಾವುದೇ ಕನ್ಕ್ಲೂಸಿವ್ ಇದಕ್ಕೆ ತಲುಪಕ್ಕಾಗಲ್ಲ
ನೆಕ್ಸ್ಟ್ ದಿನ ಏನು ಮಾಡ್ತಾರೆ, ಏಟ್ ಜಾಟ್ ಅವರು, ಅಲ್ಲಿ ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ರಾಷ್ಟ್ರೀಯ ರೈಫಲ್ಸ್ ಬಗ್ಗೆ, ಕೂಡಲೇ ರಾಷ್ಟ್ರೀಯ ರೈಫಲ್ಸಿನ ಯೂನಿಟನ್ನು ಆ ಜಾಗಕ್ಕೆ ಡಿಪ್ಲಾಯ್ ಮಾಡ್ತಾರೆ. ಅಲ್ಲಿ ಹಳ್ಳಿಗಳನ್ನೆಲ್ಲ ಕಾರ್ಡನ್ ಮಾಡಿಬಿಡ್ತಾರೆ, ಯಾಕಂದರೆ ಈ ಕಳ್ಳರು ಅಲ್ಲೆಲ್ಲರೂ ಹೋಗಿ ಸೇರ್ಕೊಂಡ್ಬಿಟ್ರೆ ಅಂಥೇಳಿ, ಅಂದರೆ ಹಳ್ಳಿಯ ಆ್ಯಕ್ಸೆಸ್ಸನ್ನು ಅವರು ಕಟ್ ಆಫ್ ಮಾಡ್ತಾರೆ. ಅವತ್ತು ಸಂಜೆ ಮತ್ತೆ ಇವ್ರು ಸಿಗ್ತಾರೆ, ಆದರೆ ಮತ್ತೆ ಸ್ನೋ ಮತ್ತು ಫಾಗಿನ ಕವರಲ್ಲಿ ಅವರು ಬಚ್ಚಿಟ್ಕೊಂಡು ಮತ್ತೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಅದ್ರ ಮಾರನೇ ದಿನ ಇವ್ರನ್ನ ಡೀಲ್ ಮಾಡೋಕ್ಕೆ ಫೋರ್ ಪ್ಯಾರಾ ಸ್ಪೆಷಲ್ ಫೋರ್ಸಸ್ ಅವರನ್ನು ಏರ್ಡ್ರಾಪ್ ಮಾಡ್ತಾರೆ. ಹೇಗೆ ಫಾಲೋ ಮಾಡ್ತಾರೆ ಅಂಥೇಳಿ ಹೇಳಿದ್ರೆ, ನಮ್ಮ ಡ್ರೋನ್ಗಳಿಂದ ಅವರು ನಡ್ಕೊಂಡು ಹೋಗ್ತಿರ್ತಾರಲ್ಲ, ಒಂದು ಆ್ಯಕ್ಚುಲಿ ನಮ್ಗೆ ಆ ಫೋಟೋ ಸಿಕ್ಕಿದೆ, ಆ ಫೋಟೋದಲ್ಲಿ ಗೊತ್ತಾಗುತ್ತೆ ಫಾಸ್ಟ್ ರೋಪಿಂಗ್ ಮಾಡಿ ನಾಲ್ಕು ಜನ ಮೂರು ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಧ್ರುವ ಹೆಲಿಕಾಪ್ಟರ್ ಹಿಂಗೆ ಹೋವರ್ ಮಾಡ್ತಾ ಇದೆ, ಅದರಿಂದ ಒಬ್ಬ ಇಳಿತಾ ಇದ್ದಾನೆ. ಆ ಹೆಲಿಕಾಪ್ಟರ್ ಪಕ್ಕದಲ್ಲೇ ಒಂದು ಹಿಂಗೆ ನಡ್ಕೊಂಡು ಹೋಗಿರೋ ಟ್ರೈಲ್ ಕಾಣುತ್ತೆ. ಇವ್ರು ಖದೀಮ್ರು ಏನು ಮಾಡ್ತಿದ್ರು, ಐದು ಜನ ಇದ್ರೂ ಒಬ್ಬನ ಹಿಂದೆ ಒಬ್ಬನ ಹಿಂದೆ ಅದೇ ಫೂಟ್ ಮೇಲೆ ಒಬ್ಬನ ಮೇಲೆ ಒಬ್ಬನ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಎಷ್ಟು ಜನ ಇದ್ದೀವಿ ಅನ್ನೋ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡ್ತಾಯಿದ್ರು. ಆದರೆ ಇಂಥದ್ದನ್ನೆಲ್ಲ ಡೀಲ್ ಮಾಡೋದು ಹೆಂಗೆ ಅಂಥೇಳಿ ಸ್ಪೆಷಲ್ ಫೋರ್ಸಸ್ನವ್ರಿಗೆ ಟ್ರೈನ್ ಮಾಡಿರ್ತಾರೆ. ಅವರು ಆ ಟ್ರೈಲನ್ನು ಫಾಲೋ ಮಾಡ್ತಾ ಮಾಡ್ತಾ ಒಂದು ರಿಜ್ ಲೈನಿಗೆ ಹೋಗಿ ತಲುಪ್ತಾರೆ. ರಿಜ್ ಲೈನ್ ನಂತರ ಏನಾಗುತ್ತೆ, ಅವ್ರಿಗೆ ಆ ಫೂಟ್ ಸ್ಟೆಪ್ಸ್ ಎಲ್ಲಿದೆ ಅಂತ, ಯಾಕಂದರೆ ಫ್ರೆಶ್ ಸ್ನೋಫಾಲ್ ಆಗ್ತಿರುತ್ತೆ. ನಾವು ಆ ಫೋಟೋದಲ್ಲಿ ವೀಡಿಯೋದಲ್ಲಿ ನೋಡಿದ್ರೆ ಒಬ್ಬ ಇಲ್ಲಿ ತನಕ ಹೋಗಿರ್ತಾನೆ ಸ್ನೋನಲ್ಲಿ, ಅದರಲ್ಲಿ ಅವ್ನು ನಡ್ಕೊಂಡು ಹೋಗ್ತಾ ಇರ್ತಾನೆ. ಅಂದರೆ ಅಷ್ಟು ಫ್ರೆಶ್ ಸ್ನೋಫಾಲ್ ಆಗ್ತಿದ್ದಾಗ ಫೂಟ್ ಸ್ಟೆಪ್ಸ್ ಕೂಡ ಅಷ್ಟೇ ಬೇಗ ಮುಚ್ಚೋಗ್ತವೆ. ರಿಜ್ ಲೈನಲ್ಲಿ ನಿಂತಾಗ ಏನಾಗುತ್ತೆ, ಅವ್ರಿಗೆ ಇವ್ರು ಎಲ್ಲಿ ಹೋಗಿದ್ದಾರೆ ಅಂಥೇಳಿ ಕಾಣಲ್ಲ. ಮತ್ತು ನಮ್ಮ ಸ್ಪೆಷಲ್ ಫೋರ್ಸಸ್ ಆಪ್ರೇಷನ್ಸಲ್ಲಿ ನಾವು ಕ್ವಾಡ್ ಕಾಪ್ಟರ್ನ ಯೂಸ್ ಮಾಡ್ತೀವಿ. ಸುಮಾರು 150 ಫೀಟ್ ಹೈಟಲ್ಲಿ ಆ ಕ್ವಾಡ್ ಕಾಪ್ಟರ್ ಇರುತ್ತೆ. ಸೊ ದ್ಯಾಟ್ ಅವ್ರಿಗೊಂದು ಮೇಲ್ಗಡೆಯಿಂದ ಬರ್ಡ್ ಐ ವ್ಯೂ ಸಿಕ್ಕರೆ ಅವ್ರಿಗೆ ಏನು ಮಾಡ್ತಿದ್ದೀವಿ ಎಲ್ಲಿದ್ದೀವಿ ಕರೆಕ್ಟಾಗಿ ಒಂದು ವ್ಯೂ ಇರುತ್ತೆ ಅಂತ ಹೇಳ್ಬಿಟ್ಟು. ಎರಡು ಸ್ಟ್ರೈಕ್ ಟೀಮ್ಗಳನ್ನು, ಐದೈದು ಜನ ಟೀಮ್ಗಳನ್ನು ಡಿಸ್ಪ್ಯಾಚ್ ಮಾಡಿರ್ತಾರೆ. ಒಂದು ಸ್ಟ್ರೈಕ್ ಟೀಮಲ್ಲಿ ಯಾರು ಫಸ್ಟ್ ಟ್ರೈಲ್ನ ಫಾಲೋ ಮಾಡ್ಕೊಂಡು ಹೋಗಿರ್ತಾರೆ, ಇಬ್ಬರು ಹೋಗಿ ರಿಜ್ ಲೈನಲ್ಲಿ ನಿಂತಾಗ ಆ ರಿಜ್ ಕಟ್ಟಾಗಿ ಅವರು ರೆವಿನ್ ಅಂತ ಹೇಳಿ ಹೇಳ್ತೀವಿ, ಎರಡು ಗುಡ್ಡದ ಮಧ್ಯೆ ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ಜಾರ್ ಬಿದ್ದುಬಿಡ್ತಾರೆ. ಅದು ಆಲ್ಮೋಸ್ಟ್ 150 ಫೀಟ್ ಡೀಪ್ ಇರುತ್ತೆ. ಇವರು ಬಿದ್ದವರು ಕೈ ಮುರ್ಕೊಳ್ತಾರೆ, ಕಾಲು ಮುರ್ಕೊಳ್ತಾರೆ. ಇಬ್ಬರು ಬಿದ್ದರು ಅಂದ ತಕ್ಷಣ ಉಳಿದ ಮೂರು ಜನನೂ ಆ ರೆವಿನಿಗೆ ಹಾರ್ಬಿಡ್ತಾರೆ. ಇನ್ಸಿಡೆಂಟಲಿ ಇವ್ರು ಯಾವ ಜಾಗದಲ್ಲಿ ಬೀಳ್ತಾರೆ ಅಂಥೇಳಿ ಹೇಳಿದ್ರೆ, ಆ ಜಾಗದಲ್ಲಿ ಟೆರರಿಸ್ಟ್ಗಳು ಅಲ್ಲೇ ಬಚ್ಚಿಟ್ಕೊಂಡು ಕೂತಿರ್ತಾರೆ, ಅವ್ರ ಮೇಲೆ ಹೋಗಿ ಬೀಳ್ತಾರೆ. ಇವರು ಅಷ್ಟು ಕ್ಲೋಸ್ ಆಗಿ ಬಿದ್ದಾಗ ಶೂಟ್ ಮಾಡೋದು ತುಂಬ ಕಷ್ಟ. ಅಲ್ಲಿ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ಶುರುವಾಗುತ್ತೆ. ಪ್ಯಾರಾಟ್ರೂಪರ್ ಅಮಿತ್ ಕುಮಾರ್ ಅನ್ನೋ ಸೋಲ್ಜರ್ಗೆ 16 ರೌಂಡ್ಸ್ ಪಾಯಿಂಟ್ ಬ್ಲ್ಯಾಕ್ ರೇಂಜಲ್ಲಿ ಎದೆಗೆ ಗುಂಡು ಬಿದ್ದಿರುತ್ತೆ. ಅಂದರೆ 16 ರೌಂಡ್ಸ್ ಅಂದರೆ ಗುಂಡು ಹೇಗೆ ಡ್ಯಾಮೇಜ್ ಮಾಡುತ್ತೆ ನಾನು ಮುಂದೆ ಯಾವತ್ತಾದರೂ ಒಂದು ವೀಡಿಯೋದಲ್ಲಿ ಹೇಳ್ತೀನಿ. ಆದರೆ 16 ಗುಂಡು ಅವನಿಗಿಲ್ಲಿ ಬೀಳುತ್ತೆ. ಈ ಸುಬೇದಾರ್ ಸಂಜೀವ್ ಕುಮಾರ್ ಅವರು ಅವ್ರ ಬಾಡಿನ ರಿಟ್ರೀವ್ ಮಾಡೋಕ್ಕೆ ಹೋದಾಗ ಸೆಕೆಂಡ್ ಟೀಮಲ್ಲಿ ತಲುಪೋಷ್ಟರಲ್ಲಿ ಅಲ್ಲಿ ಏನು ಮಾಡ್ತಾರೆ, ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ಆಗಿ 4 ಜನರನ್ನು ಹೊಡೆದಾಕ್ತಾರೆ. ಒಬ್ಬ ಏನು ಮಾಡ್ತಾನೆ, ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲಿ ಇವರು ಚಾಕುನಲ್ಲಿ ಕೊಂದಿದ್ದಾರೆ ಕೆಲವರನ್ನ, ಕೆಲವರನ್ನ ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಒಬ್ಬ ಎಲ್ರಿಗೂ ಗುಂಡು ಬಿದ್ದಿದೆ. ಈ 3 ಜನ ಅಲ್ಲೇ ಜೀವ ಕಳ್ಕೊಂಡಿರ್ತಾರೆ. ಇಬ್ಬರನ್ನ ಅಲ್ಲಿಂದ ಕಮಾಂಡ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ. 2 ದಿನದ ನಂತರ ಅವರಲ್ಲಿ ಜೀವ ಕಳ್ಕೊತಾರೆ. ಈ 5 ಜನ ಯಾರು ಅಂತ ಹೇಳಿದ್ರೆ, ಒಬ್ಬರು ಸುಬೇದಾರ್ ಸಂಜೀವ್ ಕುಮಾರ್ ಅಂಥೇಳಿ, ಅವ್ರ ಜೊತೆಗೆ ಹವಾಲ್ದಾರ್ ದೇವೇಂದ್ರ ಸಿಂಗ್ ಅಂಥೇಳಿ, ಮತ್ತು 3 ಸೋಲ್ಜರ್ಸ್, ಪ್ಯಾರಾಟ್ರೂಪರ್ ಬಾಲಕೃಷ್ಣನ್, ಪ್ಯಾರಾಟ್ರೂಪರ್ ಛತ್ರಪಾಲ್ ಸಿಂಗ್, ಮತ್ತು ಪ್ಯಾರಾಟ್ರೂಪರ್ ಅಮಿತ್ ಕುಮಾರ್. ಈ 5 ಜನ ಈ ಆಪರೇಷನಲ್ಲಿ ಜೀವ ಕಳ್ಕೊತಾರೆ. ಈ ನೆಕ್ಸ್ಟ್ ಸ್ಟ್ರೈಕ್ ಟೀಮ್, ಆ ಸೋಲ್ಜರ್, ಹಿಂದಿನ 5 ಜನ ಯಾರು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾರೆ, ಅವನು ಕೂಡ ವೀಡಿಯೋದಲ್ಲಿ ಕರೆಕ್ಟಾಗಿ ಹೇಳ್ತಾನೆ ಏನಾಗಿತ್ತು ಅಂತ ಹೇಳ್ಬಿಟ್ಟು. ಆ ವೀಡಿಯೋನ ನಾವು ಲಾಸ್ಟಲ್ಲಿ ತೋರಿಸ್ತೀವಿ ನಿಮಗೆ. ಅವರು ಹೋಗಿ ಕೆಳಗೆ ಹೋಗಿ ನೋಡುವಾಗ ಆ ಎಲ್ಲ ಟೆರರಿಸ್ಟು ಸತ್ತು ಬಿದ್ದಿದ್ದಾರಂತೆ. ಸುಬೇದಾರ್ ಸಂಜೀವ್ ಕುಮಾರು ಒಬ್ಬ ಟೆರರಿಸ್ಟಿನ ಮೇಲೆ ಬಿದ್ದಿದ್ದಾರಂತೆ, ಅಂದರೆ ಸಾಯೋ ಮುಂಚೆ ಅವನನ್ನು ಕೊಂದು ಸತ್ತಿದ್ದಾರೆ ಅವರು ಅಂತ ಹೇಳ್ಬಿಟ್ಟು. ಈ 4 ಜನ ಯಾರು ಸತ್ತಿರ್ತಾರೆ, ಅದಲ್ಲದೆ ಇನ್ನೊಬ್ಬ ಟೆರರಿಸ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗಿರ್ತಾನೆ. ಆ ತಪ್ಪಿಸ್ಕೊಂಡು ಓಡೋಗಿದ್ದವನ್ನ ಮತ್ತೆ 8 ಜಾಟ್ ಅವರು ಟ್ರ್ಯಾಕ್ ಮಾಡಿ ಅವನನ್ನು ಹೊಡೆದಾಕ್ತಾರೆ. ಆದರೆ ಅವ್ರ ಹತ್ರ ಏನು ವೆಪನ್ಸು ಆ್ಯಮ್ಯುನಿಷನ್ ಅವರು ತಗೊಂಬಂದಿದ್ರು, ಅಂದರೆ ತುಂಬ ಲಾರ್ಜ್ ಸ್ಕೇಲ್ ವೆಪನ್ ಮತ್ತು ಆ್ಯಮ್ಯುನಿಷನ್ ಇತ್ತು. ಥ್ಯಾಂಕ್ಫುಲಿ ನಮ್ಮ ಸೋಲ್ಜರ್ಸು ಆ ಇನ್ಫಿಲ್ಟ್ರೇಷನ್ ಬಿಡ್ಡನ್ನು ಫಾಯಿಲ್ ಮಾಡಿದ್ರು, ನಮ್ಮ ದೇಶದಲ್ಲಿ ನಡಿಬೇಕಾದಂಥ ಒಂದು ದೊಡ್ಡ ದುರಂತನ ಕಾಪಾಡಿದ್ರು ಅಂಥೇಳಿ ಹೇಳ್ಬೋದು. ಹಾಗೆ ಈ ಆಪರೇಷನ್ ರಂಡೋರಿ ಬಹಕ್ ಬಗ್ಗೆ ನಾನು ನಿಮ್ಮ ಜೊತೆ ಹಂಚ್ಕೊಬೇಕು ಅಂಥೇಳಿ ಅಂದ್ಕೊಂಡಿದ್ದೆ. ನಿಮ್ಗಿಷ್ಟ ಆಯಿತು ಅಂಥೇಳಿ ಅಂದ್ಕೊತೀನಿ. ನಮಸ್ಕಾರ, ಜೈ ಹಿಂದ್. 4 ತಾರೀಕು ಒಂದು ಖಬರ್ ಮಿಲಿ ಕಿ ಹಮೇ 4 ಸೆ 5 ಟೆರರಿಸ್ಟ್ ಯಾ ಸೆ ಭಾಗ ಕೆ ನಿಕಲೆ ಹೈ, ತೋ ಹಮೇ ಯಾ ಸೆ ಹೆಲಿಕಾ ದ್ವಾರಾ ಉಸ್ ಜಗಹ ಪೆ ಡ್ರಾಪ್ ಕಿಯಾ ಗಯಾ, ತೋ ವಹಾಂ ಪೆ ಸ್ನೋ ಇತನಿ ಜ್ಯಾದಾ ಥಿ ಕಿ ಹಮ್ ಛಾತಿ ಸೆ ಊಪರ್ ತಕ್ ಬರ್ಫ್ ಮೇ ಧಸ್ ಗಯೇ.
तो वहां से निकलने में लगभग हमें आधा घंटा लग गया। आधे घंटे तक हमें अपना वहां से निकल करके अपना सामान चेक करके फिर उनको ट्रैक फॉलो किया। जब हमें उनका ट्रैक मिला तो उसको ट्रैक फॉलो करते करते हमें 4 से 5 घंटे लग गए वहां जहां पे जाके हमें उनके टेरिटोरियल साइड मिले। तो वहां से हमें और भी टेक्टिकल मूवमेंट शुरू हो गई हमारी। उसके बाद थोड़े से आगे जाकर के हमें स्पॉट हुए तो वहां पे हमें जो टेररिस्ट दिखाई दिए उनके ऊपर हमने M0 फायर किया। तो वहां पे बहुत ही गहरा नाला था तो वो टेररिस्ट उस नाले में कूद गए। तो जैसे हम आगे उनको चेक करने के लिए गए वहां पे हम लग रहे थे तो उस जगह पे दो कॉर्नर बनते हैं, दो पहाड़ियां, तो एक साइड में हमारा स्क्वाड, एक साइड में सुबह संजीव साहब का स्क्वाड हो गया। तो हम बैठ रहे थे तो उसी टाइम क्या हुआ, स्लाइड हुई और संजीव साहब के स्क्वाड के दो बंदे नीचे गिर गए। तो उनको बचाने के लिए संजीव साहब की साथ में करके और नीचे टेररिस्ट के साथ मुठभेड़ हो गई। तो उनकी बहुत ही ज्यादा फाइट हुई और आपस में वो बहुत ज्यादा गुत्थम गुत्था की लड़ाई हो गई। तो सुबह संजीव साहब ने एक टेररिस्ट को बुरी तरह से पकड़ लिया और चिल्ला रहे थे और थोड़ी देर में उनके बड्डी जो है वो भी उनको बचाने के लिए आगे चले गए। जब तक उनको पता नहीं कि टेररिस्ट मर गए हैं बचे हुए हैं, तो उसमें कुछ एक टेररिस्ट छुपे हुए थे। तो जैसे वो नीचे उनको बचाने के लिए गए तो टेररिस्ट ने उनके ऊपर भी फायर कर दिया। उन्होंने अपनी जान की परवाह किए बिना उन दोनों टेररिस्टों को मार गिराया। जब सुबह हमने उनको देखा तो उसमें सुबह